2024 ಬಿಗ್ ಜೆ ಟಿವಿ ವಿಬಿಎಸ್ಗೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಈ ಹೊತ್ತು ಡೇ 6 ಏನನ್ನಿಸ್ತದೆ? 5 ದಿನಗಳು ಕಣ್ಮುಚ್ಚಿ ತೆರೆದ್ರೊಳಗೆ ಮುಗ್ದೋಗೋಯ್ತು. ಈಗ ಕೊನೆಯ ದಿನಕ್ಕೆ ಬಂದಿದ್ದೇವೆ. ಈ ವರ್ಷದ ವಿಬಿಎಸ್ಅನ್ನು ಎಂಜಾಯ್ ಮಾಡಿದ್ರಾ? ಒಂದು ವೇಳೆ ಮಾಡಿದ್ದೇ ಆದರೆ ನಮಗದು ಗೊತ್ತಾಗಬೇಕಲ್ಲ, ತಿಳಿಸ್ತೀರಾ? ಒಟ್ಟಾಗಿ ನಾವೀಗ ಹೇಳಬೇಕಾದದ್ದು ವಿಬಿಎಸ್ನ ಮುಖ್ಯ ಗುರಿ ವಿತ್ ಆ್ಯಕ್ಷನ್ ಮಾಡಿ ನನಗೆ ತೋರಿಸ್ಬೇಕು. ನೀವು ದೇವರು ದಯಪಾಲಿಸುವ ಸರ್ವಾಯುದ್ಧಗಳನ್ನು ಧರಿಸಿಕೊಳ್ಳಿರಿ ಮತ್ತು ಎಫೆಸ್ಯ 6:11-17 ವಚನಗಳು. ನಾವು ತಿರುಗೊಂದ್ಸಾರಿ ವಿಬಿಎಸ್ ಕ್ಲಾಪ್ ಕೊಡೋಣ, ತುಂಬ ಸಮಯ ತಲೆಕೊಡದೆ. ವಿಬಿಎಸ್ ಕ್ಲಾಪ್, 1, 2, 3 ರಿಪೀಟ್. ವಿಬಿಎಸ್ ಥೀಮ್, ಸರ್ವಾಯುದ್ಧಗಳನ್ನು ಧರಿಸಿಕೊಳ್ಳಿರಿ. ವೆರಿ ಗುಡ್ ಮಕ್ಕಳ, ನಿನ್ನೆಯ ದಿನದಲ್ಲಿ ನಾವು ದೇವರು ಕೊಡುವ ಸರ್ವಾಯುಧದಲ್ಲಿ ರಕ್ಷಣೆಯ ಶಿರಸ್ತ್ರಾಣದ ಬಗ್ಗೆ ಧ್ಯಾನ ಮಾಡಿದ್ವಿ. ಈ ಹೊತ್ತು 6ನೆಯ ಆಯುಧ, ದೇವರ ವಾಕ್ಯದ ಕತ್ತಿ ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ UBM ಜುಬ್ಲಿ ಚರ್ಚ್ ಉಡುಪಿ ಸಭಾಪಾಲಕರಾದ ರೆವರೆಂಡ್ ಜೋಸೆಫ್ ಪ್ರಭಾಕರ್ ಅಯ್ಯನವರು ನಮ್ಮ ಮಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಪ್ರಾರ್ಥನೆ ಮಾಡುವ ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಪರಲೋಕದ ತಂದೆಯೇ, ಈ ದಿನದಲ್ಲಿ ನಿನ್ನ ಮಕ್ಕಳನ್ನು ನಿನ್ನ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಹೌದು ಕರ್ತನೆ, ನಿನ್ನ ವಾಕ್ಯ ಅದು ಸಜೀವವಾದದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಜೀವ ವಾಕ್ಯವು ನಿನ್ನ ಮಕ್ಕಳಿಗೆ ಮುಟ್ಟುವಾಗ ಅವರ ಜೀವಿತದಲ್ಲಿ ಅನೇಕ ಬದಲಾವಣೆಗಳು ಕಾಣುವಂಥದ್ದು ನಾವು ನೋಡಿದ್ದೇವೆ. ಅದರಿಂದ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಿಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ ಹೇಳಿದ ದೇವರು. ನೀನು ನಿನ್ನ ಮಕ್ಕಳನ್ನು ನಿನ್ನ ಕೃಪಾ ಕರುಣೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ಹೌದು, ನಿನ್ನ ವಾಕ್ಯ ಸಜೀವವಾದದು, ನಿನ್ನ ವಾಕ್ಯವು ಕಾರ್ಯ ಸಾಧಕವಾದದು, ಯಾವ ಇಬ್ಬಾಯಿ ಕತ್ತಿಗೂ ಮೀರದಿರುವಂಥದ್ದು, ಹದವಾದದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ಸೀಳುವಂಥದ್ದು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಅದೆಲ್ಲವೂ ನಮ್ಮ ಜೀವಿತದಲ್ಲಿ ಬಂದದ್ದೇ ಆಗಿದೆ. ನಾವು ನಿನ್ನನ್ನು ಆತುಕೊಂಡು ಜೀವಿಸುವಾಗ ನಮ್ಮೆಲ್ಲರ ಜೀವಿತಗಳು ಅದು ನಿನ್ನದಾಗ್ತದೆ. ಅದರಿಂದ ನಿನ್ನ ವಾಕ್ಯವನ್ನು, ನಿನ್ನ ಆಲಯವನ್ನು ನಿನ್ನ ಮಕ್ಕಳು ಪ್ರೀತಿಸುವ ಹಾಗೆ, ನಿನ್ನ ಮಕ್ಕಳು ಆರಾಧಿಸುವ ಹಾಗೆ, ನಿನ್ನ ಮಕ್ಕಳು ಕಾರ್ಯ ಮಾಡುವ ಹಾಗೆ ನೀನು ಅವರೆಲ್ಲರನ್ನ ಬಲಪಡಿಸು ಎಂಬುದಾಗಿ ಬೇಡಿಕೊಳ್ತೇವೆ. ಒಟ್ಟಾರೆ ಕರ್ತನೆ, ನಮ್ಮ ಜೀವಿತದಲ್ಲಿ ಮಕ್ಕಳನ್ನು ಎಲ್ಲ ವಿಧದಲ್ಲಿ ಯೋಗ್ಯ ರೀತಿಯಲ್ಲಿ ಬೆಳೆಸಿ ನಿನಗೆ ಯೋಗ್ಯರಾಗಿ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದರಿಂದ ಈ ಮೂಲಕವಾಗಿ ಈ ಬಿಗ್ಜೆಯವರು ಮಾಡುವ ಈ ಒಂದು ಕಾರ್ಯವನ್ನು ಮತ್ತು ಕುಟುಂಬಕರು ಮಕ್ಕಳನ್ನು ಕಳಿಸಿಕೊಟ್ಟು ನಡೆಸುವಂಥ ಈ ಕಾರ್ಯವನ್ನು ನೀನು ಆಶೀರ್ವದಿಸಿ ನಿನ್ನ ಮಹಿಮೆಗೋಗಿ ನಮ್ಮೆಲ್ಲರನ್ನ ಉಪಯೋಗಿಸು. ಅಂತ್ಯದಲ್ಲಿ ಕರ್ತನೆ, ನಾವು ನಿನ್ನ ಮಕ್ಕಳಾಗಿ ನಿನ್ನವರಾಗಿ ಈ ಲೋಕವನ್ನು ಬಿಡುವ ಹಾಗೆ ನಿನ್ನ ಕೃಪೆ, ನಿನ್ನ ಸಹಾಯ, ನಿನ್ನ ಆಶೀರ್ವಾದ ಸದಾಕಾಲ ಕೊಟ್ಟು ನಡೆಸೆಂಬುದಾಗಿ ಬೇಡಿಕೊಂಡು ನಮ್ಮೆಲ್ಲರನ್ನ ನಿನ್ನ ಕೃಪೆ ಕರುಣೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವೇ, ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ. ನಿನ್ನ ಮಹಿಮೆಗಳು ನಮ್ಮ ನಿತ್ಯಕಾಲಕ್ಕೆ ಮಾನ ಮಹಿಮೆಗಳುಂಟಾಗಲಿ. ಆಮೇನ್. ಮಕ್ಕಳ, ನಮ್ಮ ಥೀಮ್ ಸಾಂಗನ್ನು ಕೇಳುವ ಮತ್ತು ಆಕ್ಷನ್ ಮಾಡುವ ಸಮಯ. ಥೀಮ್ ಸಾಂಗ್ ಯಾವುದು? ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್. Put on the armor of God. You
ಗುರಿಯನ್ನು ಸಾಧಿಸುವ ದೇವರ ಆತ್ಮನ ಬಲದಿಂದ ಜಯವನ್ನು ಸಾಧಿಸುವ ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್ ಹಾಡನ್ನು ಕೇಳಿದ್ರಲ್ಲ ಮಕ್ಕಳೇ, ಈ ಹಾಡು ನಮ್ಮನ್ನು ದೇವರು ಕೊಡುವ ಸರ್ವಾಯುದ್ಧಗಳನ್ನು ಧರಿಸಲು ಎಚ್ಚರಿಕೆ ನೀಡ್ತದೆ. ಶಾಲೆ ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್ ಈ ಹೊತ್ತಿನ ಸಂದೇಶವನ್ನು ಈಗ ಕೇಳೋಣ. ಈ ದಿನ ಕತ್ತಿಯ ಬಗ್ಗೆ, ದೇವರ ವಾಕ್ಯದ ಕತ್ತಿಯ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಕತ್ತಿಯು ಸೈನಿಕರು ಅಥವಾ ಯೋಧರು ಬಳಸುವ ಆಕ್ರಮಣಕಾರಿ ಒಫೆನ್ಸಿವ್ ಮತ್ತು ರಕ್ಷಣಾತ್ಮಕ ಡಿಫೆನ್ಸಿವ್ ಆಯುಧ ಆಗಿದೆ. ಈ ಆಯುಧವನ್ನು ಪವಿತ್ರಾತ್ಮನು ತಾನೇ ನಮ್ಮೆಲ್ಲರಿಗೂ ಕೂಡ ಕೊಡ್ತಾನೆ. ಕತ್ತಿಯನ್ನು ಬಳಸಿ ನಮ್ಮನ್ನು ಸಂರಕ್ಷಿಸಿಕೊಳ್ಳುವುದು ಅಥವಾ ಶತ್ರುವಿನ ಮೇಲೆ ಆಕ್ರಮಣ ಮಾಡುವುದಕ್ಕೆ ಈ ಕತ್ತಿಯು ನಮಗೆ ಕೊಡಲ್ಪಟ್ಟಿದೆ. ಕತ್ತಿಯನ್ನು ನಮ್ಮ ರಕ್ಷಣೆಗಾಗಿ ಅಥವಾ ಆಕ್ರಮಣ ಮಾಡಲು ಉಪಯೋಗಿಸುವುದರಿಂದ ಅದನ್ನು ಬಳಸಲಿಕ್ಕೆ ಸರಿಯಾದ ತರಬೇತಿ ಅಗತ್ಯ. ದೇವರ ವಾಕ್ಯವನ್ನು ಕಲಿಬೇಕು, ತರಬೇತಿ ಹೊಂದಬೇಕು. ಹಾಗೆಯೇ ದೇವರಾತ್ಮನು ಕೊಡುವ ದೇವರ ವಾಕ್ಯದ ಕತ್ತಿಯನ್ನು ಉಪಯೋಗಿಸಲು ಕ್ರೈಸ್ತ ಸೈನಿಕರು ಸರಿಯಾಗಿ ತರಬೇತಿ ಪಡೆಯಬೇಕು. ಅಂದರೆ ನಾವು ಸತ್ಯವೇದವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ತಿಳಿದುಕೊಳ್ಬೇಕು. ಇಬ್ರಿಯ ಗ್ರಂಥಕರ್ತನು 4:12 ಹೀಗೆ ಹೇಳ್ತಾರೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂತಹದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತಹದು ಆಗಿದೆ ಎಂದು ದೇವರ ವಾಕ್ಯ ನಮಗೆ ಹೇಳ್ತದೆ. ರೋಮನ್ ಸೋಲ್ಜರ್ಸ್ ಅವರು ಉಪಯೋಗಿಸುತ್ತಿದ್ದ ಕತ್ತಿಯು ಸಾಮಾನ್ಯವಾಗಿ ಇಬ್ಬಾಯಿ ಕತ್ತಿ. ಆ ಕತ್ತಿಯನ್ನು ಒಂದು ಸಾರಿ ಹೊರೆಯಿಂದ ತೆಗೆದು ಅದನ್ನು ನೋಡಿದರೆ ಎರಡು ಕಡೆಯೂ ಕೂಡ ಚೂಪು, ಎರಡು ಅಂಚುಗಳು ಚೂಪಾಗಿರುವುದರಿಂದ ತೂರಿಕೊಂಡು ಹೋಗಲಿಕ್ಕೆ ಹಾಗೂ ಕತ್ತರಿಸುವುದಕ್ಕೆ ಅದು ಸುಲಭ ಮತ್ತು ಶಾರ್ಪ್ ಆಗಿತ್ತು. ಹಾಗೆಯೇ ದೇವರ ವಾಕ್ಯವು ಕೂಡ ನಮ್ಮ ದೇಹದ ಕ್ರಿಯೆಗಳ ಕೇಂದ್ರವಾದ ನಮ್ಮ ಹೃದಯಕ್ಕೆ ತೂರಿಕೊಂಡು ಹೋಗಿ ನಮ್ಮ ಆಲೋಚನೆ ಹಾಗೂ ಉದ್ದೇಶವನ್ನು ಪ್ರಕಟಿಸುತ್ತದೆ. ಸತ್ಯವೇದವನ್ನು ದೇವರು ನಮಗೆ ಕೊಡುವ ಉದ್ದೇಶ ಏನಂದರೆ ಸೈತಾನನ ದುಷ್ಟ ಆಕ್ರಮಣಗಳನ್ನು ತಡೆಗಟ್ಟಲು, ನಮ್ಮನ್ನು ಬಲಪಡಿಸಲು ಮತ್ತು ಸಮರ್ಥರನ್ನಾಗಿ ನಮ್ಮನ್ನು ಇರಿಸಲು ಸತ್ಯವೇದವು ನಮಗೆ ಕೊಡಲ್ಪಟ್ಟಿದೆ. ನಾವು ದೇವರ ವಾಕ್ಯವನ್ನು ಎಷ್ಟು ಹೆಚ್ಚಾಗಿ ತಿಳಿದುಕೊಳ್ತೇವೋ ಅಷ್ಟು ನಾವು ದೇವರ ಚಿತ್ತದಂತೆ ಜೀವಿಸುವಂತೆ ಮತ್ತು ಸೈತಾನನ್ನು ಎದುರಿಸಿ ನಿಲ್ಲುವುದಕ್ಕೆ ನಾವು ಶಕ್ತರಾಗ್ತೇವೆ. ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವುದು ಒಳ್ಳೆಯದು. ಯೇಸು ತನ್ನ ಭೂಲೋಕದ ಸೇವೆಯನ್ನು ಪ್ರಾರಂಭಿಸುವ ಮುನ್ನ 40 ಹಗಲಿರುಳು ಉಪವಾಸದಿಂದ ಕಳೆದನು ಎಂದು ದೇವರ ವಾಕ್ಯ ಹೇಳ್ತದೆ. ಉಪವಾಸವನ್ನು ಮುಗಿಸಿದ ಮೇಲೆ ಆತನಿಗೆ ಹಸಿವು ಆಯಿತು. ನೋಡಿ ಶೋಧನೆ ಹೇಗೆ ಬರ್ತದೆ ನೋಡಿ ಇಲ್ಲಿ. ಆಗ ಸೈತಾನನು ಯೇಸುವಿನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ರೆ ಈ ಕಲ್ಲನ್ನು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರದದೇ ಎಂದು ಹೇಳ್ತಾನೆ ಯೇಸು ಸ್ವಾಮಿ ದೇವರು.
ಆಮೇಲೆ ಸೈತಾನ್ ಯೇಸುವನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಅವನಿಗೆ ತೋರಿಸಿ ಹೀಗೆ ಸಂಶಯ ಅಥವಾ ಶೋಧನೆ ಕೊಡ್ತಾನೆ. ಏನಂದರೆ, ನನಗೆ ನಮಸ್ಕರಿಸು, ನಿನಗೆ ಇದೆಲ್ಲ ಕೊಡ್ತೇನೆ ಎಂದು ಹೇಳಿದಾಗ ಯೇಸು ಸ್ವಾಮಿ ದೇವರು ಏನಂತ ಹೇಳಿದ್ರೆ ಗೊತ್ತಾ, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರದದೇ ಎಂದು ದೇವರು ವಾಕ್ಯವನ್ನು ಕೋಟ್ ಮಾಡಿ ಹೇಳ್ತಾರೆ ಯೇಸು ಸ್ವಾಮಿ. ಆಮೇಲೆ ಸೈತಾನ್ ಯೇಸುವನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಎಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರದದೆಯಲ್ಲ ಎಂದು ಹೇಳಿದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂದೂ ಬರದದೆ ಎಂದು ಉತ್ತರ ಕೊಟ್ಟನು. ಹಾಗಾದರೆ ಶೋಧನೆ ಬರುತ್ತೆ, ವಾಕ್ಯದ ಮೂಲಕ ಉತ್ತರಿಸಬೇಕು. ವಾಕ್ಯವು ನಮ್ಮನ್ನು ರಕ್ಷಿಸ್ತದೆ, ತರುವ ಶೋಧನೆಯಲ್ಲಿ ಜಯ ಹೊಂದುವಂತೆ ಮಾಡ್ತದೆ, ಮತ್ತು ದೇವರ ವಾಗ್ದಾನಗಳು ನಮ್ಮಲ್ಲಿ ಕಷ್ಟದ ಸಮಯದಲ್ಲಿ ನಿರೀಕ್ಷೆ ಹುಟ್ಟಿಸ್ತದೆ, ಕಡೆಯ ತನಕ ನೆಲೆ ನಿಂತು ಜಯ ಹೊಂದುವಂತೆ ಮಾಡುವುದು ದೇವರ ವಾಕ್ಯ. ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡು, ದೇವರ ವಾಕ್ಯವನ್ನು ಮನನ ಮಾಡು, ದೇವರ ವಾಕ್ಯವನ್ನು ಹೃದಯದಲ್ಲಿ ತುಂಬಿಸು, ದೇವರ ವಾಕ್ಯದ ಪವರನ್ನು ನೀನು ಅನುಭವಿಸು, ಯೇಸುವನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸು. ಖಂಡಿತವಾಗಿ ನಿನ್ನ ಲೈಫ್ ಕಂಪ್ಲೀಟ್ ಬದಲಾಗತ್ತೆ. ದೇವರ ಪ್ರಭೆಯನ್ನು ನೀನು ಕಣ್ಣಾರೆ ಕಾಣ್ತೀಯ, ದೇವರು ನಿನ್ನೊಂದಿಗೆ ಇರ್ತಾನೆ. ಈಗ ನಮ್ಮ ಈ ದಿನದ ಆಯುಧದ ಹಾಡು ಲೆಫ್ಟ್ ರೈಟ್ ಲೆಫ್ಟ್ ಹಾಡನ್ನು ಆಕ್ಷನ್ ಮಾಡೋಣವೇ. ಹಿಡಿದು ಹೋರಾಡು ಪವಿತ್ರಾತ್ಮನು ಸೈತಾನನ ವಿರುದ್ಧ ಹೋರಾಡಿ ಜಯ ನೀಡುವ ದೇವರ ವಾಕ್ಯವೆಂಬ ಕತ್ತಿಯ ಹಿಡಿದು ಹೋರಾಡು ಪವಿತ್ರಾತ್ಮನು ಸೈತಾನನ ವಿರುದ್ಧ ಹೋರಾಡಿ ಜಯ ನೀಡುವ ಹಲ್ಲೆಲುಯಾ ಹೊಸನ್ನ ಯೇಸುವು ನಮ್ಮ ನಾಯಕ ನಾನು ಕ್ರಿಸ್ತ ಸೈನಿಕ ಹಲ್ಲೆಲುಯಾ ಹೊಸನ್ನ ಯೇಸುವು ನಮ್ಮ ನಾಯಕ ನಾನು ಕ್ರಿಸ್ತ ಸೈನಿಕ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ left right left shudane eduragalu payalli vakya virali pavitratmanu ಜೊತೆಗಿರುವ ಹೊಸ ಬಲ ನೀಡುತ್ತ ಜಯ ಕೊಡುವ ಶೋಧಾನೆ ಎದುರಾಗಲು ಬಾಯಲ್ಲಿ ವಾಕ್ಯವಿರಲಿ ಪವಿತ್ರಾತ್ಮನು ಜೊತೆಗಿರುವ ಹೊಸ ಬಲ ನೀಡುತ್ತ ಜಯ ಕೊಡುವ ಅಲ್ಲೆಲುಯ ಹೊಸನ್ನ ಯೇಸುವು
ನಮ್ಮ ನಾಯಕ, ನಾನು ಕ್ರಿಸ್ತ ಸೈನಿಕ. ಹಲ್ಲೆಲೂಯಾ, ಹೊಸನ್ನ, ಯೇಸುವು ನಮ್ಮ ನಾಯಕ, ನಾನು ಕ್ರಿಸ್ತ ಸೈನಿಕ. ಲೆಫ್ಟ್ ರೈಟ್ ಲೆಫ್ಟ, ಲೆಫ್ಟ್ ರೈಟ್ ಲೆಫ್ಟ, ಲೆಫ್ಟ್ ರೈಟ್ ಲೆಫ್ಟ, ಲೆಫ್ಟ್ ರೈಟ್ ಲೆಫ್ಟ್. ಆತ್ಮನ ಖಡ್ಗಬಲವು ಗರ್ಜಿಸುವ ಸಿಂಹವು ನೋಡಿ ಹೇರಿ ಓಡುವನು. ಲೋಕದ ಖಡ್ಗಕ್ಕಿಂತ ಆತ್ಮನ ಖಡ್ಗಬಲವು ಗರ್ಜಿಸುವ ಸಿಂಹವು ನೋಡಿ ಹೇರಿ ಓಡುವನು. ಹಲ್ಲೆಲೂಯಾ, ಹೊಸನ್ನ, ಯೇಸುವು ನಮ್ಮ ನಾಯಕ, ನಾನು ಕ್ರಿಸ್ತ ಸೈನಿಕ. ಹಲ್ಲೆಲೂಯಾ, ಹೊಸನ್ನ, ಯೇಸುವು ನಮ್ಮ ನಾಯಕ, ನಾನು ಕ್ರಿಸ್ತ ಸೈನಿಕ. ಹೌದು, ನಾನು ಕ್ರಿಸ್ತ ಸೈನಿಕ. ಎಸ್ ಎಸ್, ನಾನು ಕ್ರಿಸ್ತ ಸೈನಿಕ. ಹಾಡು ಹೇಗಿತ್ತು? ಮಕ್ಕಳು ಹೇಗೆ ಆಕ್ಷನ್ ಮಾಡಿದ್ರು? ಅರ್ಥ ಆಯ್ತಾ ಮಕ್ಕಳ? ಈಗ ಆಕ್ಟಿವಿಟಿ ಟೈಮ್. ಸಿಬಿಲ್ ಟೀಚರ್ ನಿಮಗೆ ದೇವರ ವಾಕ್ಯದ ಕತ್ತಿ ವಿಷಯದಲ್ಲಿ ಕ್ರಾಫ್ಟ್ ಮೂಲಕ ಹಾಗೂ ಸಂಶೋಧನೆಯ ಮೂಲಕ ನಿಮಗೆ ಹೇಳಿಕೊಡ್ತಾರೆ. ಆರ್ ಯು ರೆಡಿ? ಅರೆ ಶೇನ್ ಶೋನ್, ಯಾಕೆ ಫೈಟಿಂಗ್ ಮಾಡ್ತಿದ್ದೀರಿ? ನನ್ನ ಇರೇಸರ್ ತಕೊಂಡ. ಯಾಕೆ ಹಾಗೆ ಮಾಡುದು? ನಿಮ್ಗೆ ಫೈಟಿಂಗ್ ಮಾಡ್ಲಿಕ್ಕೆ ಉಂಟಾ? ಬೆಳಿಗ್ಗೆ ಬೈಬಲ್ ಓದಿದ್ದೀರಾ? ಇಲ್ಲ. ಓದಿದ್ದೀರಾ? ಯಾಕೆ ಓದ್ಲಿಲ್ಲ? ಮೊಬೈಲ್ ನೋಡ್ತಿದ್ದೆ. ಮೊಬೈಲ್ ನೋಡ್ತಿದ್ದಿ? ನೀನೇನ್ ಮಾಡಿದ್ದಿ? ಆಟ ಆಡ್ಲಿಕ್ಕೆ ಹೋಗಿದ್ದೆ. ಸರಿನಾ ಮಕ್ಕಳೇ, ಇಲ್ಲಿ ನೋಡಿ, ನಾವು ಯಾವಾಗ ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ವಾ, ನಮ್ಮ ಜೀವಿತ ಹೀಗೆ ಇರ್ತದೆ. ವೆಲ್ಕಮ್ ಟು ಬಿಗ್ ಜೆ ವಿಬಿಎಸ್ 2024. ಕಳೆದ 5 ದಿವಸಗಳಿಂದ ದೇವರ ಆಯುಧದ ಬಗ್ಗೆ ಕಲ್ತಿರಿ. ಇವತ್ತು ನಮ್ಮ 6ನೇ ದಿವಸದ ಆಯುಧ, ಅದುವೇ ದೇವರ ವಾಕ್ಯವೆಂಬ ಕತ್ತಿ. ಈ ದೇವರ ವಾಕ್ಯವೆಂಬ ಕತ್ತಿ ನಮ್ಮಲ್ಲಿರುವಾಗ ಈ ಥರದ ಜಗಳ, ಹೊಟ್ಟೆ ಕಿಚ್ಚು, ಅಸಮಾಧಾನ, ಅನಾರೋಗ್ಯ ಯಾವುದೂ ನಮ್ಮ ಹತ್ರ ಬರುವುದಿಲ್ಲ. ಸೊ ನಾವು ಇವತ್ತು ಕಲಿಯುವಂಥ ಪಾಠ ದೇವರ ವಾಕ್ಯವೆಂಬ ಕತ್ತಿ. ಈ ಪಾಠವನ್ನು ಕಲೀಲಿಕ್ಕೆ ನಮ್ಮ ಪುಟಾಣಿಗಳು ರೆಡಿಯಾಗಿದ್ದಾರೆ. ನೀವು ಕೂಡ ರೆಡಿಯಾಗಿದ್ದೀರಾ? ದೇವರ ವಾಕ್ಯವೆಂಬ ಕತ್ತಿ ನಮ್ಮ ಜೀವಿತದಲ್ಲಿ ಯಾವುದಕ್ಕೆ ಅವಶ್ಯ, ಯಾಕಾಗಿ ನಮಗೆ ಈ ದೇವರ ವಾಕ್ಯ ಬೇಕು ಎಂಬುದಾಗಿ ಈ ಒಂದು ಸಣ್ಣ ಸಂಶೋಧನೆ ಮೂಲಕ ನಾವೀಗ ಕಲಿತುಕೊಳ್ಳೋಣ. ಈ 2 ಗ್ಲಾಸ್ ನಮ್ಮ ಜೀವಿತ ಆಗಿರ್ತದೆ. ಹೇಗೆ? ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವಿಲ್ಲದಿದ್ದರೆ ಆ ಜೀವಿತ ಶೂನ್ಯವಾಗಿರುತ್ತದೆ. ಓಕೆ ಮಕ್ಕಳೇ, ನೀರಿನ ಕಲ್ಲರ್ ಹೇಗಿರ್ತದೆ? ಯಾವ ಕಲರ್ ಇರ್ತದೆ? ವೈಟ್ ಕಲರ್. ಇದಕ್ಕೆ ಏನಾದರೂ ಸ್ಮೆಲ್ ಉಂಟಾ? ಇಲ್ಲ. ಇಲ್ಲ. ಏನಾದರೂ ಟೇಸ್ಟ್ ಉಂಟಾ? ಇಲ್ಲ. ಓಕೆ, ಅದೇ ರೀತಿ ನಮ್ಮ ಜೀವಿತ ಕೂಡ ದೇವರ ವಾಕ್ಯವಿಲ್ಲದಾಗ ಅದು ಟೇಸ್ಟ್ಲೆಸ್ ಆಗಿರ್ತದೆ, ಕಲರ್ಲೆಸ್ ಆಗಿರ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಈಗ ನಾನೊಂದು ಟೀ ಬ್ಯಾಗ್ ತಗೊಳ್ತೇನೆ. ಇದನ್ನು ನಾವು ದೇವರ ವಾಕ್ಯವೆಂಬುದಾಗಿ ಇಲ್ಲಿ ಕನ್ಸಿಡರ್ ಮಾಡುವ. ಈ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬರುವಾಗ ಏನಾಗ್ತಾ ಮಕ್ಕಳೇ? ಕಲರ್ಫುಲ್. ಹಾಂ, ಕಲರ್ಫುಲ್ ಆಗ್ತಾ ಉಂಟು. ಇನ್ನು ಇನ್ನು ನಾವು ದೇವರ ವಾಕ್ಯವನ್ನು ಕಲಿತಾ ಹೋದ ಹಾಗೆ ನಮ್ಮ ಜೀವಿತ ಏನಾಗ್ತಾ ಉಂಟು? ಮೋರ್ ಅಲ್ಲ, ಮೋರ್ ಆ್ಯಂಡ್ ಮೋರ್. ದೇವರ ವಾಕ್ಯ ನಮ್ಮಲ್ಲಿ ಬಂದಾಗ ನಮ್ಮ ಜೀವಿತ ಚೇಂಜ್ ಆಗ್ತದೆ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬಂದಾಗ ಏನಾಯಿತು? ಕಲರ್ಫುಲ್. ಓಕೆ, ಈಗ ಇದರಲ್ಲಿ ಸ್ಮೆಲ್ ಉಂಟಾ? ಹಾಂ, ಎಸ್. ಆಮೇಲೆ ದೇವರ ವಾಕ್ಯ ಇನ್ನಷ್ಟು ನಾವು ಓದ್ತಾ, ಅದನ್ನು ಕಲಿತಾ, ಅದನ್ನು ಧ್ಯಾನ ಮಾಡುತ್ತಾ, ನಮ್ಮ ಬಾಯಿಯಿಂದ ಅರಿಕೆ ಮಾಡುತ್ತಾ ಹೋದರೆ ಟೇಸ್ಟೇ ಆಗಿರ್ತದ? ಹೌದು.
ಅದೇ ರೀತಿ ನಾವು ಒಂದು ವೇಳೆ ಈ ಲೋಕದ ಶೋಧನೆಗೆ ಒಳಗಾದರೆ ನಾವು ಹೆಚ್ಚಿನ ಟೈಮನ್ನು ಈ ಲೋಕದಲ್ಲಿರುವಾಗ ಯಾವುದಕ್ಕೆ ಕೊಡ್ತೇವೆ ಮಕ್ಕಳೇ? ಮೊಬೈಲ್. ಎಕ್ಸಾಕ್ಟ್ಲಿ, ಮೊಬೈಲ್ನಲ್ಲಿ ಕೂಡ ಯಾವುದಕ್ಕೆ? ಫೇಸ್ಬುಕ್, ಮತ್ತೆ ಸ್ನ್ಯಾಪ್ಚಾಟ್, ಮತ್ತೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಇದಕ್ಕೆಲ್ಲ ನಾವು ಟೈಮ್ ಕೊಡ್ತೇವೆ. ಆದರೆ ದೇವರ ವಾಕ್ಯವನ್ನು ಬಿಟ್ಟು ಬಿಡ್ತೇವೆ. ಒಂದು ವೇಳೆ ನಮ್ಮ ಜೀವಿತ ದೇವರ ವಾಕ್ಯವನ್ನು ಬಿಟ್ಟು ನಡೆದರೆ ನಮ್ಮ ಜೀವಿತ ಈ ನೀರಿನ ಹಾಗೆ ಕಲರ್ಲೆಸ್ ಆಗ್ತದೆ, ಅದಕ್ಕೆ ಅರ್ಥ ಇರೋದಿಲ್ಲ. ದೇವರ ವಾಕ್ಯವನ್ನು ಹಿಡಿದು ನಡೆದರೆ ನಮ್ಮ ಜೀವಿತ ಈ ನೀರಿನ ಹಾಗೆ ಏನಾಗ್ತದೆ? ಕಲರ್ಫುಲ್ ಆಗ್ತದೆ. ಓಕೆ, ನನ್ನ ಹತ್ರ ಇಬ್ಬರು ಸ್ಟಿಕ್ಕರ್ಸ್ ಉಂಟು. ಈಗ ಇದರಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಇದರಲ್ಲಿ ಒಬ್ಬ ಮನುಷ್ಯ ಇದ್ದಾನೆ. ಈಗ ಈ ಮಕ್ಕಳು ಕಲ್ತರು ದೇವರ ವಾಕ್ಯ ಇದ್ದವರು ಹೇಗಿರ್ತಾರೆ, ದೇವರ ವಾಕ್ಯ ಇಲ್ಲದವರು ಹೇಗಿರ್ತಾರಂತ. ಸೊ ಶೇನ್, ನನಗೆ ಈಗ ನೀನು ಇದನ್ನು ಐಡೆಂಟಿಫೈ ಮಾಡಿ ಸ್ಟಿಕ್ ಮಾಡ್ತೀಯಾ? ಓಕೆ, ಎಕ್ಸಾಕ್ಟ್ಲಿ. ಇವನೆಲ್ಲಿ ಬರ್ತಾನೆ? ಓಕೆ, ಈ ಸ್ಟಿಕ್ಕರ್ ನೋಡಿ. ದೇವರ ವಾಕ್ಯ ನಮ್ಮಲ್ಲಿ ಇಲ್ಲದಾಗ ಚಿಂತೆಗಳು, ನಿರಾಶೆಗಳು, ಸ್ಟ್ರೆಸ್, ಅಸಮಾಧಾನ, ಅನಾರೋಗ್ಯಗಳು ತುಂಬಿರ್ತದೆ. ಅದೇ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದಿದಾಗ ಈ ಮನುಷ್ಯ ಸಂತೋಷವಾಗಿ ನನ್ನ ನಿನ್ನ ಹಾಗೆ ದೇವರ ವಾಕ್ಯವನ್ನು ಓದುತ್ತಾ ಬೆಳೆಯುತ್ತಾ ಬರ್ತಾನೆ. ಸೊ ದೇವರ ವಾಕ್ಯವೆಂಬ ಕತ್ತಿ ನಮ್ಮಲ್ಲಿ ನಿರಂತರಕ್ಕೂ ವರ್ಕ್ ಆಗಬೇಕು. ಓಕೆನಾ ಮಕ್ಕಳೇ? ಓಕೆನಾ ಮಕ್ಕಳೇ? ಓಕೆ, ಇವತ್ತು ನಾವು ದೇವರ ವಾಕ್ಯವೆಂಬ ಕತ್ತಿಯನ್ನು ಒಂದು ಕ್ರಾಫ್ಟ್ನ ಮೂಲಕ ಕಲಿಯುವ. ರೆಡಿಯಾ ಫಿಲ್ಬರ್ಟ್ ಏನು ಮಾಡಿಸ್ಯಾ? ಯೆಸ್. ಓಕೆ, ಅದಕ್ಕೆ ಬೇಕಾದ ಥಿಂಗ್ಸ್ ಯಾವುದಂದ್ರೆ ಒಂದು ವೇಸ್ಟ್ ಪೈಪ್ ಯೂಸ್ ಮಾಡ್ಬೋದು, ಪಿ ವಿ ಸಿ ಪೈಪಾ, ಯಾವುದಾದ್ರೂ ಒಂದು ಪೈಪ್ ಯೂಸ್ ಮಾಡ್ಬೋದು. ಅಥವಾ ನಿಮಗೆ ಸಿಕ್ಕುವ ವೇಸ್ಟ್ ಶೂ ಬಾಕ್ಸಿಂದ ಸಿಗುವ ಕಾರ್ಡ್ಬೋರ್ಡ್, ಅಮೆಝಾನ್ ಫ್ಲಿಪ್ಕಾರ್ಟಿಂದ ಬರುವ ಪಾರ್ಸೆಲ್ನ ಕಾರ್ಡ್ಬೋರ್ಡ್ ಸಹ ಯೂಸ್ ಮಾಡ್ಬೋದು, ಆಯಿತಾ? ಆಮೇಲೆ ನಮಗೆ ಬೇಕಿರುವಂಥದ್ದು ಫಾಯಿಲ್ ಪೇಪರ್. ಈ ಫಾಯಿಲ್ ಪೇಪರನ್ನು ಯೂಸ್ ಮಾಡಿ ಬಿರಿಯಾನಿ ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಹಾಂ, ಅದರ ಫಾಯಿಲ್ ಪೇಪರ್. ಆಮೇಲೆ ಚಿಸಲ್ ಮಾರ್ಕರ್ ಬೇಕು, ಸ್ಟೆಪ್ಲರ್ ಬೇಕು, ರೆಡ್ ಕಲರ್ ಶೈನಿಂಗ್ ಶೀಟ್ ಬೇಕು. ಈ ರೆಡ್ ಕಲರ್ ಶೀಟನ್ನು ನೀವು 5 cm ಆಗಿ ಈ ಥರ 2 strips ಮಾಡ್ಕೊಳ್ಬೇಕು, ಈ ಥರ. ಓಕೆ, ಈ ಥರ 2 strips ಮಾಡಬೇಕು. ಕ್ರಾಫ್ಟ್ ಮಾಡುವನ? ಓಕೆ, ಈ ಪೈಪನ್ನು ನಾವು ಈ ಫಾಯಿಲ್ ಪೇಪರ್ನ ಸೆಂಟರಲ್ಲಿ ಇಡುವ. ಓಕೆ, ಆಮೇಲೆ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಳ್ಳುವ. ಯಾವ ಶೇಪಲ್ಲಿ ಫೋಲ್ಡ್ ಮಾಡುವ? ಯಾವ ಶೇಪ್? ಟ್ರಯಾಂಗಲ್. ಓಕೆ, ಫೋಲ್ಡ್ ಮಾಡಿದ ನಂತರ ಈ ಸೆಕೆಂಡ್ ಪಾರ್ಟನ್ನು ಕೂಡ ಇನ್ನೊಂದು ಫೋಲ್ಡ್ ಮಾಡುವ. ಈಗ ಈಚೆಯಲ್ಲಿ ಏನು ಮಾಡಬೇಕು? ಅದೇ ರೀತಿಯಾಗಿ ಇನ್ನೊಂದು ಫೋಲ್ಡ್ ಮಾಡಬೇಕು. ಆಮೇಲೆ ಅದನ್ನು ಹತ್ತಿರ ತರಬೇಕು, ಒಂದು ರೋಲ್ ಮಾಡಬೇಕು. ಕೇಳ್ತದಾ? ಓಕೆ, ಹೀಗೆ ಹೀಗೆ ರೋಲ್ ಮಾಡಿ. ಅದೇ ರೀತಿ ಇದನ್ನು ಕೂಡ ಇನ್ನೊಂದು ಫೋಲ್ಡ್ ಮಾಡಿ ಪ್ರೆಸ್ ಕೊಟ್ಟು ಫಾಯಿಲ್ ಪೇಪರಲ್ಲಿ ಏನಾಗ್ತದೆ, ಈಸಿ ಆಗ್ತದೆ ಫೋಲ್ಡ್ ಮಾಡಲಿಕ್ಕೆ ಅಲ್ಲ. ಯಾವ ಶೇಪ್ಗೆ ಬೇಕಿದ್ರೂ ಅದನ್ನು ತರ್ಬೋದು. ಓಕೆ, ಆಮೇಲೆ ಇಲ್ಲಿ ಟ್ರಯಾಂಗಲ್ ಶೇಪೇ ನಿಲ್ಲಬೇಕು. ಓಕೆ, ಇಲ್ಲಿ ಉಳಿದ ಇದನ್ನು ಶೀಟನ್ನು ಫಾಯಿಲನ್ನು ಒಳಗೆ ಪ್ರೆಸ್ ಮಾಡಿ. ಆಮೇಲೆ ಈ ರೆಡ್ ಸ್ಟ್ರಿಪ್ ಉಂಟಲ್ಲ, ಇದರ ಮೇಲೆ ನಾವು ಗಾಡ್ಸ್ ವರ್ಡ್ ಅಂತ ಬರೆಯುವ. ಯಾರ ವರ್ಡ್? ಗಾಡ್ಸ್ ವರ್ಡ್. ಹಾಗಂದ್ರೆ ದೇವರ ವಾಕ್ಯವೆಂಬ ಕತ್ತಿ. ಓಕೆ, ಅದನ್ನು ನಾವು ಇಲ್ಲಿ ಇಡುವ. ಓಕೆ, ಒಂದು ಸ್ಟ್ರಿಪ್ಪನ್ನು ಇಲ್ಲಿ ಇಡುವ. ಆಮೇಲೆ ಏನು ಮಾಡಬೇಕು ಹೇಳಿ? ನೋ, ನಾಟ್ ಗಮ್ ಟೇಪ್, ನಾವು ಸ್ಟೇಪಲ್ ಮಾಡಬೇಕು. ಈಗ ನಮ್ಮದು ಏನ್ ರೆಡಿ ಆಯ್ತು? ದೇವರ ವಾಕ್ಯವೆಂಬ ಕತ್ತಿ. ಸರಿಯಾ? ಇದೇ ರೀತಿ ಮಕ್ಕಳೇ ನಿಮಗೆ ಈ ರೀತಿ ಕಾರ್ಡ್ಬೋರ್ಡ್ ಮೇಲೆ ಕೂಡ ಡ್ರಾ ಮಾಡಿಕೊಂಡು ಈ ಶೇಪ್ನಲ್ಲಿ ಮಾಡ್ಬೋದು. ಇದರ ಮೇಲೆ ಶೈನಿಂಗ್ ಪೇಪರ್ ಹಾಕಿ ಈ ಥರ ಫೆವಿಕಾಲ್ನಲ್ಲಿ ಸ್ಟಿಕ್ ಮಾಡಿ ಈ ರೀತಿ ಕೂಡ ಮಾಡ್ಬೋದು. ಇದನ್ನು ನಾನು ಯಾಕೆ ಮಾಡಿದೆ ಹೇಳಿದೆ, ನಿಮಗೆ ಈಸಿಯಾಗಿ ಪೈಪ್ ಅಥವಾ ಬ್ಯಾಂಬೂ ಸ್ಟಿಕ್ ಯಾವುದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಸೊ ದೇವರ ವಾಕ್ಯವೆಂಬ ಕತ್ತಿ ಒಂದು ನಾನು ಫಿಲ್ಬರ್ಟ್ಗೋಸ್ಕರ ರೆಡಿ ಮಾಡಿದ್ದೇನೆ, ದೇವರ ವಾಕ್ಯವೆಂಬ ಕತ್ತಿ ಮರ್ಸಿಯಾಗೆ ಕೂಡ ಒಂದು ರೆಡಿ ಮಾಡಿದ್ದೇನೆ.
ಸೊ ನಾವಿಲ್ಲಿ ಒಂದು ಕ್ರಾಫ್ಟ್ ದೇವರ ವಾಕ್ಯವೆಂಬ ಕತ್ತಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇವತ್ತು ಡೇ 6 ಬಾಯ್ಪಾಠ ವಚನವನ್ನು ನಾವು ಕಲಿಯೋಣ. ರೆಡಿ ಇದ್ದೀರಾ ಮಕ್ಕಳೇ? ಓಕೆ, ಗುಡ್. ನೀವು ಸರ್ ರೆಡಿ ತಾನೆ? ಸರಿ. ಹಾಗಾದರೆ ಇವತ್ತು ನಾನೊಂದು ಥರ್ಮಕೋಲ್ ಬೋರ್ಡನ್ನು ತಂದಿದ್ದೇನೆ, ಆಯಿತಾ? ಇವತ್ತಿನ ವಚನವನ್ನು ನಾನು ಇಲ್ಲಿ ಒಂದು ಸ್ಟ್ರಿಪ್ ಉಂಟು, ಅದನ್ನು ರಿಮೂವ್ ಮಾಡುವಾಗ ನಿಮಗೆ ವಚನ ಈ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಅದರ ನಂತರ ನಾವು ವಚನವನ್ನು ಕಲಿಯುವ. ರೆಡಿಯಾ ಮಕ್ಕಳೇ? ಶೇನ್ ಇಲ್ಲಿ ಬಾ, ಇಲ್ಲಿ ಮೆಲ್ಲ ಆ ಸ್ಟ್ರಿಪ್ ಅನ್ನು ಓಪನ್ ಮಾಡು. ಎಸ್, ನಮ್ಮ ವಚನ ಡಿಸ್ಪ್ಲೇ ಆಗ್ತಾ ಉಂಟು, ನಿಮ್ಗೆ ಕಾಣ್ತಾ ಉಂಟ ಮಕ್ಕಳೇ? ನೋಡಿ, ನಮ್ಮ ವಚನ ಯಾವುದೆಂದರೆ, ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಸೊ ಇವತ್ತಿನ ವಚನವನ್ನು ರಿಪೀಟ್ ಮಾಡೋಣವಾ? ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ರೆಫರೆನ್ಸ್ ನಂಬರ್ ಕೀರ್ತನೆ 119:105. ವೆರಿ ಗುಡ್. ಓಕೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆ 119:105. ನೋಡಿದ್ರ ಮಕ್ಕಳೇ, ದೇವರ ವಾಕ್ಯವೆಂಬ ಕತ್ತಿ ನಮ್ಮಲ್ಲಿ ನಿರಂತರವಾಗಿ ಇರಬೇಕು. ಹೇಗೆ ಅಂದರೆ, ನಾವು ಕೇವಲ ಬೈಬಲನ್ನು ಓದೋದು ಮಾತ್ರವಲ್ಲ, ಅದರಲ್ಲಿರುವ ವಚನವನ್ನು ಕೂಡ ಸ್ಟಡಿ ಮಾಡಬೇಕು, ಸರಿಯಾ? ಆಮೇಲೆ ಅದನ್ನು ನಂಬಿ ಬಾಯಿಂದ ಯಾವಾಗಲೂ ಅರಿಕೆ ಮಾಡಬೇಕು. ಆಗ ನಮ್ಮ ಬಳಿ ಯಾರು ಬರುವುದಿಲ್ಲ? ಸೈತಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನಿಂದ ನೀವೆಲ್ಲರೂ ಒಂದು ಡಿಸೈಡ್ ಮಾಡಬೇಕು, ದೇವರ ವಚನವನ್ನು ಅಟ್ಲೀಸ್ಟ್ 1 or 2 ಕಲಿತು ನಿಮ್ಮ ಮಮ್ಮಿ ಡ್ಯಾಡಿಗೆ ಡೈಲಿ ವಚನವನ್ನು ಹೇಳಬೇಕು. ಅದೇ ರೀತಿ ಮಕ್ಕಳೇ, ನೀವು ಕೂಡ ವಚನವನ್ನು ದಿನ ಪ್ರತಿ ಅಟ್ಲೀಸ್ಟ್ 1 or 2 ಅನ್ನು ಕಲಿತು ನಿಮ್ಮ ಮಮ್ಮಿ ಡ್ಯಾಡಿಗೆ ಹೇಳುವಂಥ ಅಭ್ಯಾಸವನ್ನು ಮಾಡಬೇಕು, ಸರಿನಾ? ಓಕೆ, ಸಿ ಯು ಮಕ್ಕಳೇ, ಬಾಯ್ ಬಾಯ್. ಈಗಾಗಲೇ ಕ್ರಾಫ್ಟ್ ವರ್ಕ್ ನೋಡಿದ್ರಿ ಮತ್ತು ಸಂಶೋಧನಾ ವಿಭಾಗದ ಭಾಗವನ್ನು ನೋಡಿದ್ರಿ. 6 ಬೇರೆ ಬೇರೆ ಆಯುಧಗಳ ಬಗ್ಗೆ ನಾವು ನೋಡಿದ್ದೇವೆ. ಈಗ ಕೊನೆಯ ಆಯುಧ, ಆಯುಧ ಪ್ರಾರ್ಥನೆಯ ಆಯುಧ. ಬೈಬಲ್ ಹೀಗೆ ಹೇಳ್ತದೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಈ ಎಲ್ಲ ಆಯುಧಗಳನ್ನು ಧರಿಸುವಾಗಲೂ ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯು ಒಬ್ಬ ಕ್ರೈಸ್ತನ ಉಸಿರು ಎಂದು ಹೇಳಬಹುದು. ಉಸಿರು ಹೋದಾಗ ಒಬ್ಬ ಮನುಷ್ಯನು ಏನಾಗ್ತಾನೆ? ಸಾಯ್ತಾನೆ. ಹಾಗೆಯೇ ಪ್ರಾರ್ಥನೆ ಇಲ್ಲದ ಜೀವಿತವು ಆಧ್ಯಾತ್ಮಿಕವಾಗಿ ಸತ್ತ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದುದರಿಂದ ಸರ್ವಾಯುಧಗಳನ್ನು ಧರಿಸಿಕೊಂಡು ಪ್ರಾರ್ಥನೆ ಎನ್ನುವಂಥ ಅದನ್ನು ಪವಿತ್ರಾತ್ಮ ಭರಿತರಾಗಿ ಮಾಡ್ತಾನೇ ಇರಬೇಕು. ಒಂದು ನುಡಿ ಹೀಗಿದೆ, ಮೋರ್ ಪ್ರೇಯರ್ ಮೋರ್ ಪವರ್, ಲಿಟ್ಲ್ ಪ್ರೇಯರ್ ಲಿಟ್ಲ್ ಪವರ್. ಹಾಗೆಯೇ ನೋ ಪ್ರೇಯರ್ ನೋ ಪವರ್. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಕೃಪೆಯಿಂದ ಕಳೆದ ದಿನಗಳಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋ ಕೃಪೆಗೆ ನೀನು ನಮ್ಮನ್ನು ನಡೆಸಿದಿ. ಸರ್ವಾಯುಧಗಳನ್ನು ಧರಿಸಬೇಕು ಎನ್ನುವ ಸಂದೇಶದೊಂದಿಗೆ ಮಕ್ಕಳ ಜೊತೆ ಸಮಯ ಕಳೆದಿವೆ. ಸತ್ಯದ ನಡುಕಟ್ಟು, ನೀತಿಯ ವಜ್ರಕವಚ, ಸಮಾಧಾನದ ಕೆರ, ನಂಬಿಕೆ ಗುರಾಣಿ, ರಕ್ಷಣೆಯ ಶಿರಸ್ತ್ರಾಣ, ವಾಕ್ಯದ ಕತ್ತಿ, ಪ್ರಾರ್ಥನೆಯ ಬಾಳು, ಈ ಎಲ್ಲವೂ 6 ಕಲಿತುಕೊಳ್ಳುವಂತೆ ಮಾಡಿದ ನಿನ್ನ ಮಹೋಪಕಾರಕ್ಕಾಗಿ ನಿನಗೆ ಸ್ತೋತ್ರ. ನಾವು ಹೆಚ್ಚಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ, ಹೆಚ್ಚಾಗಿ ಐಕ್ಯತೆ ಅನ್ಯೋನ್ಯತೆ ಮೂಲಕ ನಾವು ಎಲ್ಲ ಗುಣಗಳನ್ನು ಧರಿಸಿಕೊಂಡು
ಸರ್ವಾಯುಧಗಳನ್ನು ಧರಿಸಿಕೊಂಡು ನಿನಗಾಗಿ ಜೀವಿಸಲು ನಮಗೆ ಶಕ್ತಿ ಕೊಡು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಮಕ್ಕಳೇ, ಬಿಗ್ ಜೆ ವಿ ಬಿ ಎಸ್ನ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ನಮಗೆ ತಿಳಿಸಿ. ಮುಖ್ಯವಾಗಿ 6 ದಿನಗಳನ್ನು ಕಳೆದ್ವಿ ಅಲ್ವೇ. ನೋಡ, ಒಂದೊಂದೇ ನನ್ನ ಜೊತೆ ನೀವು ರಿಪೀಟ್ ಮಾಡ್ತೀರಾ. ಒಂದೇ ದಿನದಲ್ಲಿ ನಾವು ಮೇಯ್ನಾಗಿ ಮುಖ್ಯ ಥೀಮನ್ನು ಏನಂತ ಹೇಳಿದ್ವಿ, ಸರ್ವಾಯುದ್ಧಗಳನ್ನು ಧರಿಸಿಕೊಳ್ಳ್ರಿ. ಇದು ನಮ್ಮ ಟಾಪಿಕ್. ಅದರೊಂದಿಗೆ ಹಲವು ಟಾಪಿಕ್ಗಳು, ಚಿಕ್ಕ ಚಿಕ್ಕ ಟಾಪಿಕ್ಗಳನ್ನು ನಾವು ಧ್ಯಾನ ಮಾಡಿದ್ವಿ. ಅದರಲ್ಲಿ ಒಂದು ಸತ್ಯವೆಂಬ ನಡುಕಟ್ಟು, ನೆನಪು ಮಾಡಿಕೊಳ್ಳಿ. ಎರಡನೇದಾಗಿ ಧ್ಯಾನ ಮಾಡಿದ್ದು ನೀತಿ ಎಂಬ ವಜ್ರ ಕವಚ, ಇದನ್ನು ಧ್ಯಾನ ಮಾಡಿದ್ವಿ. ಕ್ರಾಫ್ಟನ್ನು ನೋಡಿದ್ವಿ ಮತ್ತು ಸಂಶೋಧನಾ ಭಾಗ ಗಮನಿಸಿದ್ವಿ. ಮೂರನೇದಾಗಿ ಸುವಾರ್ತೆ ಸಾರುವ ಕೆರಗಳು, ಕೆರ ಅಂದರೆ ಏನು, ಯಾತಕ್ಕೆ ಅದು ಬಹಳ ಪ್ರಾಮುಖ್ಯ ಎಂದು ನೋಡಿದ್ದೇವೆ. ಅದರೊಟ್ಟಿಗೆ ನಾಲ್ಕನೇದಾಗಿ ನಂಬಿಕೆ ಎಂಬ ಗುರಾಣಿ, ಈ ಗುರಾಣಿಯನ್ನು ಯಾತಕ್ಕೆ ಹಿಡಿಬೇಕು ಎನ್ನುವುದರ ಬಗ್ಗೆ ನೆನಪು ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಐದನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣ, ಈ ಶಿರಸ್ತ್ರಾಣ ಕೂಡ ಬಹಳ ಪ್ರಾಮುಖ್ಯ ಮತ್ತು ಬೆಲೆ ಉಳ್ಳದ್ದು.
ಹಾಗಾದರೆ ಆರನೇದಾಗಿ ದೇವರ ವಾಕ್ಯವೆಂಬ ಕತ್ತಿ. ದೇವರ ವಾಕ್ಯವನ್ನು ಬಾಯ್ಪಾಠ ಮಾಡಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ದೇವರ ವಾಕ್ಯ ಧ್ಯಾನ ಮಾಡಿದ ಮೇಲೆ ಲೈಫಿಗೆ ಅಪ್ಲೈ ಮಾಡಬೇಕು, ಅಲ್ಲಿ ಜೀವದ ಶಕ್ತಿ ನಮಗೆ ಕಂಡು ಬರ್ತದೆ. ಮತ್ತು ಏಳನೇದಾಗಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ವಿ ಬಿ ಎಸ್ನಲ್ಲಿ ಸರ್ವಾಯುದ್ಧಗಳನ್ನು ಧರಿಸಿ ಪ್ರಾರ್ಥನೆಯೊಂದಿಗೆ ದೇವರ ಮುಖವನ್ನು ಯಾವಾಗಲೂ ನೋಡಬೇಕು. ಯಾವಾಗ ನಾವು ಸರ್ವಾಯುದ್ಧಗಳನ್ನು ಧರಿಸ್ತೇವೋ ಸಹಿತ ನಮಗೆ ಯಾವ ವಿಷಯವುಳ್ಳ ಬಾಣವನ್ನು ಹಾಕಿದರೂ ನಮಗೇನೂ ಆಗಲ್ಲ. ಯಾಕಂದರೆ ಸರ್ವಾಯುದ್ಧಗಳನ್ನು ದೇವರು ಯೇಸುವಿನ ಮೂಲಕ ನಮ್ಗೆ ಕೊಟ್ಟಿದ್ದಾನೆ. ಅದನ್ನು ಧರಿಸುವಾಗ ಸೈತಾನ್ ನಮ್ಮನ್ನು ನೋಡಿದಕೂಡಲೇ ಭಯಪಡ್ತಾನೆ. ನೀನು ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಉತ್ತರ ಕೊಟ್ಟದ್ದನ್ನು ಕಣ್ಣಾರೆ ನೀನು ಕಾಣ್ವಿ, ಮತ್ತು ನಿನ್ನ ಜೊತೆ ದೇವರು ಇರ್ತಾನೆ, ಮತ್ತು ಪರಲೋಕದ ನಿರೀಕ್ಷೆಯಿಂದ ನೀನು ಜೀವನ ಮಾಡ್ಬೋದು. ಮಕ್ಕಳೇ, ನಿಮಗೆ ಹೇಳುವಂಥ ಮಾತು ಏನಂತಂದರೆ, ಸತ್ಯ, ನೀತಿ, ಸುವಾರ್ತೆ, ನಂಬಿಕೆ, ರಕ್ಷಣೆ, ದೇವರ ವಾಕ್ಯದ ಕತ್ತಿ, ಇವುಗಳನ್ನು ಪ್ರಾರ್ಥನೆಯ ಮೂಲಕ ಪ್ರತಿನಿತ್ಯವೂ ಧರಿಸೋಣ. ದೇವರು ನಿಮ್ಮನ್ನು ಕಾಪಾಡಲಿ. ನಮಸ್ತೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತಾಯ 5:6. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತಾಯ 5:6. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ನೀತಿಗೆ ಹಸಿದು